ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ 5 ಲಕ್ಷ ಮನೆ ನಿರ್ಮಿಸಿ ಬಡವರಿಗೆ ಹಂಚುವ ಗುರಿಯನ್ನು ಹೊಂದಲಾಗಿದೆ ಎಂದು ರಾಜ್ಯದ ವಸತಿ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾದ ವಿ ಸೋಮಣ್ಣ ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ನಮ್ಮ ಸರ್ಕಾರದ ಅವಧಿಯಲ್ಲಿಯೇ 5 ಲಕ್ಷ ಮನೆ ನಿರ್ಮಿಸಿ ಬಡವರಿಗೆ ಹಂಚುವ ಗುರಿ ಹೊಂದಲಾಗಿದೆ ಎಂದು ರಾಜ್ಯದ ವಸತಿ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ವಿ ಸೋಮಣ್ಣ ಅವರು ತಿಳಿಸಿದ್ದಾರೆ. ಇದಕ್ಕಾಗಿ 6,600 ಕೋಟಿ ರೂಪಾಯಿ ಒದಗಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎಂದಿದ್ದಾರೆ. ಶನಿವಾರ ಸೇಡಂ ಪಟ್ಟಣದಲ್ಲಿ ಸೇಡಂ ಚಿಂಚೋಳಿ ರಸ್ತೆಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಯೋಜನೆಯಡಿ 12 ಎಕರೆ ಪ್ರದೇಶದಲ್ಲಿ 48 ಕೋಟಿ ರೂಪಾಯಿ ವೆಚ್ಚದೊಂದಿಗೆ G+2 ಮಾದರಿಯ 750 ಮನೆಗಳ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ನಂತರ ಪಟ್ಟಣದ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಆವರಣದಲ್ಲಿ ಆಯೋಜಿಸಿದ ಸಾರ್ವಜನಿಕ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತಾಂತ್ರಿಕ ಕಾರಣದಿಂದ ಕಳೆದ ಹಲವಾರು ವರ್ಷಗಳಿಂದ ರಾಜ್ಯಕ್ಕೆ 18 ಲಕ್ಷ ಮನೆ 6 ಲಕ್ಷ ನಿವೇಶನ ಮಂಜೂರಾತಿಗೆ ಬಾಕಿ ಇದ್ದವು. ನಮ್ಮ ಸರ್ಕಾರ ತಾಂತ್ರಿಕ ದೋಷವನ್ನು ಸರಿದೂಗಿಸಿದ ಪರಿಣಾಮ ಇಷ್ಟು ಸಂಖ್ಯೆಯ ಮನೆ ನಿವೇಶನಗಳನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಂಜೂರು ಮಾಡಿದೆ. ಇದರಿಂದ ಸೂರಿಲ್ಲದವರಿಗೆ ಸೂರು ಕಲ್ಪಿಸಬೇಕೆಂಬ ರಾಜ್ಯ ಸರ್ಕಾರದ ಆಶಯಕ್ಕೆ ಹೆಚ್ಚಿನ ಶಕ್ತಿ ಬಂದಿದೆ ಎಂದರು. ಸೇಡಂ ಪಟ್ಟಣದ ಚಿಂಚೋಳಿ ರಸ್ತೆಯಲ್ಲಿನ 750 ಮನೆಗಳ ನಿರ್ಮಾಣ ಕಾರ್ಯ ಬರುವ ಡಿಸೆಂಬರ್ ಒಳಗೆ ಮುಗಿಸಬೇಕು. ಮನೆಗಳು ಗುಣಮಟ್ಟದಿಂದ ಇರಬೇಕು. ರಸ್ತೆ, ಚರಂಡಿ, ವಿದ್ಯುತ್ ಸೇರಿದಂತೆ ಇಲ್ಲಿ ಸಮುದಾಯ ಭವನ, ಅಂಗನವಾಡಿ ಕಟ್ಟಡ ಹಾಗೂ ಆರೋಗ್ಯ ಕೇಂದ್ರ ನಿರ್ಮಿಸುವ ಮೂಲಕ ಎಲ್ಲಾ ರೀತಿಯ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂದು ಸ್ಥಳದಲ್ಲಿದ್ದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆಯುಕ್ತರಾದ ಬಿ ವೆಂಕಟೇಶ್ ಅವರಿಗೆ ನಿರ್ದೇಶನ ನೀಡಿದರು. ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರ ಕೋರಿಕೆಯಂತೆ ಪಟ್ಟಣದಲ್ಲಿ ಪುರಸಭೆಯು 25 ಎಕರೆ ಜಮೀನು ನೀಡಿದರೆ ಮತ್ತೆ 2,000 ಮನೆ ನಿರ್ಮಿಸಿ ಕೊಡಲಾಗುವುದು ಎಂದು ಸಚಿವ ವಿ ಸೋಮಣ್ಣ ಅವರು ಭರವಸೆಯನ್ನು ನೀಡಿದರು. ಗ್ರಾಮೀಣ ಭಾಗದಲ್ಲೂ ಮನೆ ನಿರ್ಮಿಸಿ ಬಡವರಿಗೆ ನೀಡಲು ನಿರ್ಧರಿಸಿದ್ದು ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ಕಳುಹಿಸಲು ಶೀಘ್ರವೇ ಜಿಲ್ಲಾ ಪಂಚಾಯತ್ ಸಿಇಒಗಳೊಂದಿಗೆ ಸಭೆ ಕರೆದು ಚರ್ಚಿಸುತ್ತೇನೆ ಎಂದರು. ರಾಜಕಾರಣ ಚುನಾವಣೆ ನಡೆಯುವ 1 ತಿಂಗಳಿಗೆ ಸೀಮಿತವಾಗಿರಬೇಕು. ನಿಂದಕರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ದೂರದೃಷ್ಟಿ ಚಿಂತನೆಯೊಂದಿಗೆ ಕ್ಷೇತ್ರದ ಜನತೆಗೆ ಜನಪರ ಕಾರ್ಯಕ್ರಮ ನೀಡುವತ್ತ ಗಮನಹರಿಸಿ ಜನರ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಎಂದು ರಾಜ್ಕುಮಾರ್ ಪಾಟೀಲ್ ಅವರಿಗೆ ಸಲಹೆ ನೀಡಿದರು. ಇದಕ್ಕೂ ಮುನ್ನ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸೇಡಂ ಕ್ಷೇತ್ರಕ್ಕೆ ಈಗಾಗಲೇ 1,000 ಮನೆ ಮಂಜೂರು ಮಾಡಿದ್ದಕ್ಕಾಗಿ ವಸತಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ ಅವರು ನನ್ನ ಕ್ಷೇತ್ರದಲ್ಲಿ ಸೂರಿಲ್ಲದವರು ಯಾರೂ ಇರಬಾರದೆಂಬ ಗುರಿ ಹೊಂದಿದ್ದು ಪುರಸಭೆಯಿಂದ ಇನ್ನೂ 25 ಎಕರೆ ಜಮೀನು ಕೊಡುತ್ತೇವೆ, ಇನ್ನೂ 2,000 ಮನೆ ನಿರ್ಮಿಸಿಕೊಡಬೇಕೆಂದು ಸಚಿವರಲ್ಲಿ ಮನವಿ ಮಾಡಿದರು. ಸೇಡಂ ಕ್ಷೇತ್ರದಲ್ಲಿ 75,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ 639 ಕೋಟಿ ರೂಪಾಯಿ ಮೊತ್ತದ ಕಾಯ್ಗಣ ಏತ ನೀರಾವರಿ ಯೋಜನೆಗೆ ಈಗಾಗಲೇ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ ತಿಂಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೇಡಂ ಪಟ್ಟಣಕ್ಕೆ ಬರಲಿದ್ದು 150 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದರು. ಸೇಡಂ ಪಟ್ಟಣದ ಅಭಿವೃದ್ಧಿಗೆ 119 ಕೋಟಿ 64 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಕಳೆದ 4 ವರ್ಷದಲ್ಲಿ 500 ಕೋಟಿ ರೂಪಾಯಿ ಅನುದಾನ ಕ್ಷೇತ್ರಕ್ಕೆ ತರಲಾಗಿದೆ. ಕ್ಷೇತ್ರದ 100 ದೇವಸ್ಥಾನಗಳ ಅಭಿವೃದ್ಧಿಗೆ 12 ಕೋಟಿ ರೂಪಾಯಿ ವ್ಯಯವನ್ನ ಮಾಡಲಾಗಿದ್ದು ಮುಂದಿನ ವರ್ಷ ಇನ್ನೂ 6 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ನೀಡಲಾಗುವುದು. ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯಡಿ 120 ಕೋಟಿ ರೂಪಾಯಿ ಖರ್ಚು ಮಾಡಿ 53 ಗ್ರಾಮಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಒದಗಿಸಲಾಗಿದೆ. 4ನೇ ಹಂತದಲ್ಲಿ ಇನ್ನೂ 100 ಹಳ್ಳಿಗಳಿಗೆ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಮನೆಗೆ ಕುಡಿಯುವ ನೀರು ಒದಗಿಸಲು ಡಿಪಿಆರ್ ಸಿದ್ಧಪಡಿಸಿದೆ ಎಂದರು. ಸಂಸದ ಡಾ ಉಮೇಶ್ ಜಾಧವ್ ಅವರು ಮಾತನಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗೆ ಮನೆ ಒದಗಿಸುವ ಮಹತ್ತರ ಕಾರ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡುತ್ತಿದ್ದು ಇದಕ್ಕಾಗಿ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ನೀಡುತ್ತಿದ್ದಾರೆ. ಹರ್ ಘರ್ ಜಲ್ ಯೋಜನೆಯಡಿ ಗ್ರಾಮೀಣ ಭಾಗದ ಪ್ರತಿ ಮನೆಗೆ ನೀರಿನ ನಲ್ಲಿ ಸಂಪರ್ಕ ಒದಗಿಸಲಾಗುತ್ತಿದೆ ಎಂದರು. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್, ವಿಧಾನ ಪರಿಷತ್ ಶಾಸಕ ಬಿಜಿ ಪಾಟೀಲ್, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸದಸ್ಯ ನಾಗರಾಜ್ ಎಂ ಬಿರಾದಾರ್, ಸೇಡಂ ಪುರಸಭೆ ಅಧ್ಯಕ್ಷೆ ಚೆನ್ನಮ್ಮ ಬಿ ಪಾಟೀಲ್, ಉಪಾಧ್ಯಕ್ಷ ಶಿವಾನಂದ್ ಸ್ವಾಮಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆಯುಕ್ತರಾದ ಬಿ ವೆಂಕಟೇಶ್, ತಾಂತ್ರಿಕ ನಿರ್ದೇಶಕ ಬಿಎಂ ಕಪ್ಪನಿಗೌಡ, ತಹಶೀಲ್ದಾರರಾದ ಬಸವರಾಜ್ ಬೆಣ್ಣೆ
ಗಣೇಶರೂರ್, ಮುಖ್ಯಾಧಿಕಾರಿ ಆರ್ ಪ್ರಹ್ಲಾದ್, ಎಇಇ ಮಲ್ಲಿಕಾರ್ಜುನ್, ಇಂಜಿನಿಯರ್ ಲಕ್ಷ್ಮೀಕಾಂತ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದರು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗಾಗಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ನಾಳೆ ಅಂದರೆ ದಿನಾಂಕ 27 ಫೆಬ್ರವರಿ 2022 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಹಾಗೂ ರಾಜ್ಯ ಘಟಕಗಳಿಗಾಗಿ ಚುನಾವಣೆ ನಡೆಯಲಿದ್ದು 12 ಸಿಬ್ಬಂದಿಗಳನ್ನು ನೇಮಿಸಲಾಗಿದ್ದು 4 ಕಂಪಾರ್ಟ್ಮೆಂಟ್ಗಳನ್ನು ಮಾಡಲಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಬ್ಯಾಲೆಟ್ ಪೇಪರ್ ಸಿದ್ಧತೆ ಮಾಡಲಾಗಿದೆ. 43 ಅಭ್ಯರ್ಥಿಗಳು ಕಣದಲ್ಲಿದ್ದು 25 ಅಭ್ಯರ್ಥಿಗಳು ಆಯ್ಕೆಯಾಗಲಿದ್ದಾರೆ. ಕೋವಿಡ್ ನಿಯಮದ ಅನುಸಾರ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಯ ನಂತರ ಮತ ಎಣಿಕೆ ನಡೆಯಲಿದ್ದು ಅದಕ್ಕಾಗಿಯೂ ಕೂಡ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಆದರೆ ಮತ ಎಣಿಕೆಯ ನಂತರ ಫಲಿತಾಂಶ ಪ್ರಕಟ ಮಾಡದೆ ನೇರವಾಗಿ ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ಆಯ್ಕೆಯಾದ ಪಟ್ಟಿಯನ್ನ ಕಳುಹಿಸಲಾಗುತ್ತಿದ್ದು ನಂತರ ಅವರು ನ್ಯಾಯಾಲಯದ ಆದೇಶದ ನಂತರ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಲಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಶಿವಶರಣಪ್ಪ ಬನ್ನಿಕಟ್ಟಿಯವರು ತಿಳಿಸಿದ್ದಾರೆ. ಚುನಾವಣಾ ಸಿಬ್ಬಂದಿಗಳಲ್ಲಿ ಎಲೆಕ್ಷನ್ ಆಫೀಸರ್ ಆಗಿ ಶಿವಶರಣಪ್ಪ ಬನ್ನಿಕಟ್ಟಿ, ಅಸಿಸ್ಟೆಂಟ್ ಎಲೆಕ್ಷನ್ ಆಫೀಸರ್ ಆಗಿ ಎಡಿ ಬರ್ಹ, ಪೋಲಿಂಗ್ ಆಫೀಸರ್ ಆಗಿ ಎಂಡಿ ಅಲ್ತಾಫ್ ಹುಸೇನ್, ಅಫ್ಸರ್ ಮಿಯಾ, ಮೆಹಬೂಬ್ ಬೆನಾಲ್, ಮುತ್ತಣ್ಣ ಕುಂಬಾರ್, ಸುರೇಶ್, ಉಮಾಶಂಕರ್, ರಾಜರತನ್, ಮಹೇಶ್ ಚೌಕಿಮಠ್ ಮತ್ತು ಶಣಬಸಪ್ಪ ಅನ್ವರ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಸಹಾಯಕರಾಗಿ ಪುಂಡಲಿಕ್ ಅವರು ಸಹಾಯಕರಾಗಿ ಸೇವೆ ನೀಡಲಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗಾಗಲೇ ನಾಳೆ ದಿನಾಂಕ 27/2/2022 ನಡೆಯಲಿರುವ ಸಂಘದ ಪದಾಧಿಕಾರಿ ಮತ್ತು ಕಾರ್ಯಕಾರಿಣಿ ಸದಸ್ಯರ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನಾವು ಚುನಾವಣೆಯಲ್ಲಿ 12 ಜನ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಮತ್ತು ನಾವು 4 ಕಂಪಾರ್ಟ್ಮೆಂಟ್ಗಳನ್ನು ಮತ ಹಾಕಲಿಕ್ಕೆ ತಯಾರು ಮಾಡಿಕೊಳ್ಳಲಾಗಿದ್ದು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮತದಾನ ಪ್ರಾರಂಭವಾಗ್ತಾ ಇದೆ. ಬ್ಯಾಲೆಟ್ ಪೇಪರ್ಗಳನ್ನು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಮತ್ತು ಇನ್ನಿತರ ದಾಖಲೆಗಳನ್ನು ಕೂಡ ಎಲ್ಲ ನಾವು ತಯಾರು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮತದಾನ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ಸುದ್ದಿಯಾದಂತೆ ನಮ್ಮಲ್ಲಿ ಒಟ್ಟು 43 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ 25 ಜನರು ಆಯ್ಕೆಯಾಗ್ತಾರೆ. ಹೀಗಾಗಿ ನಾವು ಎಲ್ಲ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮಾಡಿಕೊಂಡಿದ್ದೇವೆ ಮತ್ತು ಈ COVID-19 ಸ್ಯಾನಿಟೈಸರು ವ್ಯವಸ್ಥೆ ಕೂಡ ನಾವು ಮಾಡಿಕೊಂಡಿದ್ದೇವೆ. ಹೀಗಾಗಿ ಯಾವುದೇ ತೊಂದರೆ ಆಗದಂತೆ ಮತ್ತು ಅತ್ಯಂತ ಅಚ್ಚುಕಟ್ಟಾಗಿ ಈ ಚುನಾವಣೆಯನ್ನು ನಡೆಸುತ್ತೇವೆ ಎಂದು ಹೇಳುತ್ತೇವೆ. ಮತದಾನ 3 ಗಂಟೆ ಮುಕ್ತಾಯವಾಗುತ್ತದೆ. ಮತದಾನ ಮುಗಿದ ತಕ್ಷಣ ಪತ್ರಿಕಾ ಭವನ ಕಲಬುರಗಿಯಲ್ಲಿ ಮತ ಎಣಿಕೆ ಕಾರ್ಯ ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ ಎಣಿಕೆಗೆ ಕೂಡ ಸಿಬ್ಬಂದಿಯನ್ನು ನಾವು ನೇಮಕ ಮಾಡಿಕೊಂಡಿದ್ದೇವೆ. ಅದನ್ನು ನಾವು ಅಚ್ಚುಕಟ್ಟಾಗಿ ಮತ ಎಣಿಕೆ ಕಾರ್ಯ ಕೂಡ ಮಾಡಿಕೊಂಡು ಮತ ಎಣಿಕೆ ನಂತರ ಈ ಸಲ ನ್ಯಾಯಾಲಯದ ಒಂದು ಆದೇಶದಂತೆ ಡಿಕ್ಲೇರ್ ಮಾಡದೆ ಅಭ್ಯರ್ಥಿಗಳ ಆಯ್ಕೆ ಡಿಕ್ಲೇರ್ ಮಾಡದೆ ನೇರವಾಗಿ ರಾಜ್ಯ ಚುನಾವಣಾಧಿಕಾರಿಗಳಿಗೆ ಪಟ್ಟಿಯನ್ನು ಕಳಿಸ್ತಾ ಇದ್ದೇವೆ. ಅದು ನ್ಯಾಯಾಲಯದ ಆದೇಶವಾದ ನಂತರ ಅವರು ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟ್ನ ಆರ್ಎನ್ ಫಾರ್ಮಸಿ ಕಾಲೇಜಿನ ವತಿಯಿಂದ ಖಣದಾಳ್ನ ಆರ್ಎಂಇಎಸ್ ಸಭಾಂಗಣದಲ್ಲಿ ಪರಿಚಯ ಫ್ರೆಷರ್ಸ್ ಡೇ ಸೆಲೆಬ್ರೇಷನ್ ಮಾಡಲಾಯಿತು. ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟ್ನ
ಆರ್ಎನ್ ಕಾಲೇಜ್ ಆಫ್ ಫಾರ್ಮಸಿ ಕಲಬುರಗಿಯ ವತಿಯಿಂದ ಫ್ರೆಷರ್ಸ್ ಡೇ ಸೆಲೆಬ್ರೇಷನ್ ಪರಿಚಯ 2K22 ಕಾರ್ಯಕ್ರಮವು ಕಲಬುರಗಿಯ ಘನದಾಳ್ನ ಆರ್ಎಂಎಸ್ ಆಡಿಟೋರಿಯಂನಲ್ಲಿ ದಿನಾಂಕ 26 ಫೆಬ್ರವರಿ 2022 ಬೆಳಿಗ್ಗೆ 11:30 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೃಷ್ಣೋ ಬಯೋಸೈನ್ಸಸ್ನ ಫೌಂಡರ್ ಡೈರೆಕ್ಟರ್ ಡಾಕ್ಟರ್ ಕೃಷ್ಣಮೋಹನ್ ಬೊದ್ದಲೂರು ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಆರ್ಎಂಎಸ್ ಕಾಲೇಜ್ ಆಫ್ ಫಾರ್ಮಸಿಯ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್, ಡಾಕ್ಟರ್ ಎನ್ ಧರಂ ಸಿಂಗ್ ಪಿಯು ಕಾಲೇಜ್ನ ಅಕಾಡೆಮಿಕ್ ಡೈರೆಕ್ಟರ್ ಡಾಕ್ಟರ್ ಎಸ್ಎಸ್ ಕೋರಿ ಮತ್ತು ಆರ್ಎಂಎಸ್ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಲ್ ಡಾಕ್ಟರ್ ಅಶೋಕ್ ಮಾಲ್ಪಾನಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಎಸ್ಎಸ್ಎಂಟಿ ಆರ್ಎನ್ ಕಾಲೇಜ್ ಆಫ್ ಫಾರ್ಮಸಿಯ ಟ್ರಸ್ಟಿ ಶ್ರೀಮತಿ ಸೋನಲ್ ವಿಜಯ್ ಸಿಂಗ್ ವಹಿಸಿದ್ದರು. ಆರ್ಎನ್ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಲ್ ಡಾಕ್ಟರ್ ಎಸ್ಎಂ ಮಾಲಿಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಆರ್ಎನ್ ಕಾಲೇಜ್ ಆಫ್ ಫಾರ್ಮಸಿಯ ಮ್ಯಾನೇಜ್ಮೆಂಟ್, ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಆನ್ ದಿಸ್ ಅಕೇಶನ್ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅ ಚೀಫ್ ಗೆಸ್ಟ್ ಹೂ ಈಸ್ ಒನ್ ಆಫ್ ದ ಗ್ರೇಟ್ ಸೈಂಟಿಸ್ಟ್ ಹೂ ಹ್ಯಾಸ್ ವರ್ಕ್ಡ್ ಲಾಟ್ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಹೂ ಈಸ್ ಆಲ್ಸೋ ಒನ್ ಆಫ್ ದ ಕೋರ್ ಟೀಮ್ ಮೆಂಬರ್ ಇನ್ ಇನ್ವೆನ್ಷನ್ ಆಫ್ ವ್ಯಾಕ್ಸಿನ್ಸ್. You people are very lucky to have such a chief guest for this particular function, Dr. D.K. Mohan sir. At the same time, you are having our dynamic director, Dr. Kishore Singh sir, for this function. Thank you for being here and gracing this occasion, sir. At the same time, Dr. Ashok Malpani, who is the senior most principal of our Rajiv Gandhi Memorial College of Pharmacy, Gulbarga, who is a senior one and always he is like mentor. Whatever problems we will have, Dr. Kishore Singh and Dr. Malpani will always there to guide our budding institute. Thank you for being with us. And recently, one more senior personality, Dr. S.S. Kohli, who has served more than 40 years in a pharmacy college. He is a great worker and he is a mentor also. So we are very lucky to have Dr. S.S. Kohli sir in the family of RN Institutes. So it is great honor to all of us. But an important person, a key person who is responsible for all these peoples to be here is none other than our trustee Sonal Singh ma'am here. So she is the motivation, and for any sort of activities we would like to do, always madam is always green signal will be always there for such activities. So 40 years before I was also a student here, came to Gulbarga to pursue pharmacy graduation, and that actually gave me a lot of excitement because very few people know the importance of pharmacy, because generally they think that they look at the medical profession and other things, but the person who actually works behind the medical profession is a pharmacy person, because he creates the solutions for doctors to use. So whatever the diseases are there, then I think the pharmacy person who actually works like a horse to make the solutions viable and so that they can be used by the doctors. Now coming to the aspects that I would like to use this stage today to tell you and guide you or mentor you within the time is how you should actually translate this opportunity into success. So firstly, I would say that the very important aspect which generally people take it for granted is working on fundamentals. Because you would have come from class 12th, from either maths or biology background. Now coming into pharmacy, still you have a chance to fortify your fundamentals, because you should work on the fundamentals, because there will be no time after completing your graduation that you have a time to work on the fundamentals, because you are already on the outside world trying to compete with other people. So it can be your because I should not say it in a way, but students should even miss simple
things like weighing, mixing, your what do you call common ion effect, some small fundamentals that are required when you actually go into the profession, because these things will build you to the very matured technical person. So you need to work on these fundamentals. And working on the fundamentals, one thing I would suggest all of you is on your communication skills. Because in the competitive world outside, you will have very less time to build your communication skills, and you have to use at least these 4 years to, even if it is possible, you can go for taking your tuitions to build your communication skills. It is an honor for me to stand before you, and you are all charged with confidence. And today is an important event in our life at RM College of Pharmacy. You made a move to be here, and every day you can find, you can develop, you can grow, and you will have an opportunity to educate, to build your skills. And I know particularly freshers, you are anxious, you are excited, some have concerns, and some unknown. And you stay at RM College of Pharmacy is valuable. Really, in his speech, Dr. Krishna Mohan has explained about the career opportunities. In short, he has covered all aspects of pharmacy after completion of pharmacy course, where you can be placed. He has explained about regulatory affairs, he has explained about clinical trials, he has explained about the academics and other areas where you can have your future perspective. So he has told one important point: you need to have communication skills. Certainly, I agree fully with sir. For this, I would like to share a small story, how to inculcate skill along with your hard work. I would like to share a small story. Please listen to me, this one. There was a owner, a wood cutter owner actually. So he wanted to have, he was having a big, what you call the area of trees. So he called for an advertisement. I would like to have wood cutter. In a day, minimum 6 trees he has to cut. So after seeing all the things, one atta cut of 6 feet for a fellow, he came with an axe. So he approached the owner. Sir, I'll definitely fulfill your needs. Daily I'll come with 6 trees in a day. But my condition is, for each tree you need to give 1,000 rupees. Then owner with smiling face, he say, yes, you go ahead. Definitely I'll give 1,000 rupees per tree. So first day, he goes to the thing, area. He could cut the 6 trees. So with evening by evening, even he could turn up with smile face, he could say, sir, I have cut 6 trees, give me 6,000 rupees. Then he laughed at, owner will laugh at him, he'll pay 6,000 rupees. Second day, the same person, same axe, he goes to the land. Malpani sir has told, he is the pillar, he is the idea, he is the person who has told the management, who gave us the idea to come up with pharmacy, and today the dream is true because of him. Our academic director, Mr. Kohli, who we are really lucky to have with us. He is not the person who is only going to teach you and guide you further. I think whoever is sitting here on the dais is being his student. Dr. Malpani sir, I don't know what all to tell about him. He is very intelligent, he is very knowledgeable, and we from the management side, we are really lucky
to have his guidance all throughout whenever we wanted, and I really thank you again so much. Dr. Patil sir, he is the family of Aryan College. He has joined us from lot of experience, and with his vast experience, you guys can really go where you want to go. He is always there to guide you. He can be the mentor, everything. So please take their blessings and go further in your life. Too much has been already spoken. I would not like to take much of your time, but one question I will put across to you as doctors prescribe the medicines, right? Who is the person behind manufacturing? Who is the person who does all the R&D? Who is the person who does all the supply in the market? I can't hear you. Can you raise your hands, please? Yes. You students, you are the people for the future who are going to do all this. Somebody will be manufacturing, as in front of us, you can see the people who are on the dais with us. Somebody is manufacturing, somebody is teaching you, somebody is supplying the medicines, and today when the times are changing, we are definitely going to rock with whatever course you have taken. So since last 30 years, I am addressing all the freshers every year. So I tell same slogan to all of you, all the freshers who join even RMS College of Pharmacy and now RN College of Pharmacy, I tell same thing. You should choose the profession not by chance. It should be by choice. Then itself, you can succeed in your life. So plenty of research work has been told by Krishnamurthy. So always he was stressing on all the aspects, how you should build your career in pharmaceutical sector. So Babiji has also come prepared regarding this opportunities of pharmacy after completion of your course. So this is a opportunity wherein all the students who have joined fresh, always you should have good skills to become a good pharmacist. So as far as sir was telling Krishnamurthy, you should have good communication skills. Sir, by seeing all the aspects in the sector, Rajiv Gandhi University of Health Sciences has introduced a new subject, communication skills, for first year BPharm students. So we are teaching them communication skills also. Social pharmacy is there. And one more thing, important aspect I want to share with you all students who have joined BPharm. Yesterday I was in a meeting in Karnataka State Pharmacy Council. There is a fund of 45-46 lakhs left out. So I formed a committee over there under my chairmanship. Why can't we utilize this fund for the research work of students? So almost for BPharm students, for MPharm students, for PharmD students, we are utilizing that particular fund for small projects within the campus. So we will select the guides and we will give the funds depending upon the project, by selecting the project. So this was the initiation taken, sir, yesterday in the meeting, to specially see the students in the research activities. Because almost students, they don't have the prospects, because even the college management cannot spend a huge amount for the chemicals, for equipments. So the Karnataka State Pharmacy Council has come forward to sponsor the students of BPharm, MPharm, PharmD. And yesterday one project, especially sir was addressing about the psoriasis. So yesterday we have sanctioned 1.5 lakh for the basic project for MPharm student of Government College of Pharmacy yesterday. So research activity is going on in almost all the colleges and almost all the organizations, especially Pharmacy Council of India, Rajiv Gandhi University of Health Sciences, now Karnataka State Pharmacy Council is coming forward to help the students for granting the research projects.
ಬಸವ ಗೆಳೆಯರ ಬಳಗದ ವತಿಯಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಇಂದನ್ಕಲ್ ಮೈದಾನದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಬಸವ ಗೆಳೆಯರ ಬಳಗದ ವತಿಯಿಂದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 26 ಫೆಬ್ರವರಿ 2022 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಇಂದನ್ಕಲ್ನ ಇಂದನ್ಕಲ್ ಮೈದಾನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಸಮಿತಿ ಬೆಂಗಳೂರಿನ ಮಲ್ಲಪ್ಪ ಎಂ ಹೊಸಮನಿ ಆಗಮಿಸಿದರು. ಜ್ಯೋತಿ ಬೆಳಗಿಸಲು ವೀರಭದ್ರಯ್ಯ ಸ್ವಾಮಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗುಂಡಗುರ್ತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಬಸವರಾಜ್ ಹಾಲಕಾಯಿ ವಹಿಸಿದ್ದರು. ಪಂದ್ಯಕ್ಕೆ ಚಾಲನೆ ನೀಡಲು ಚಿತ್ತಾಪುರ ಎಪಿಎಂಸಿಯ ಮಾಜಿ ಅಧ್ಯಕ್ಷರಾದ ಶಿವಯೋಗಪ್ಪ ಚಿತ್ತಾಪುರ, ಗಂಗಾ ಡಿಸ್ಟ್ರಿಬ್ಯೂಟರ್ ಕಲಬುರಗಿಯ ಮಾಲೀಕರಾದ ಮನೋಜ್ ಗಂಗಾ ಮತ್ತು ಅರಣಕಲ್ ಎಪಿಎಂಸಿ ಸದಸ್ಯರಾದ ಮನ್ಸೂರ್ ಪಟೇಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚಿತ್ತಾಪುರ ಎಪಿಎಂಸಿಯ ಮಾಜಿ ಸದಸ್ಯರಾದ ಶಿವರಾಜ ಪಾಟೀಲ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಭುಲಿಂಗ ಗುಂಡಗುರ್ತಿ, ಗುಂಡಗುರ್ತಿ ಪಿಡಿಒ ಸುನಿತಾ ಶೃಗೇರಿ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಬಸವರಾಜ್ ಹೊಸಳ್ಳಿ, ಮಾಡಬೋಳ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಾಯಕ, ಗುಂಡಗುರ್ತಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸುನೀಲ ದೊಡ್ಡಮನಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ರಾಜ ಪಿಜಾನಿ, ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ವಿಶಾಲ ನವರಂಗ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಹಣಮಂತ ಬೋಧನಕರ್ ಹಾಗೂ ದಲಿತ ಪ್ಯಾಂಥರ್ ವಿಭಾಗ ಕಾರ್ಯದರ್ಶಿಗಳಾದ ಕಲ್ಯಾಣರಾವ್ ಡೊಣ್ಣೂರ ಆಗಮಿಸಿದ್ದರು. ಮೊದಲನೇದಾಗಿ ಈ ಒಂದು ಇಂಗನ್ಕಲ್ ಗ್ರಾಮದ ಬಸವ ಗೆಳೆಯರ ಬಳಗದವರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಪ್ರಥಮವಾಗಿ ನಮ್ಮಲ್ಲಿ ತೆಂಗಳಿ ಗ್ರಾಮದವರು ನಮ್ಮ ಸೋದರ ಅಂತ ರಫೀಕ್ ಭಯ ಅವರು ಒಂದು ತೆಂಗಳಿಲಿಂದ ಬಂದು ಈ ಗ್ರೌಂಡ್ದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಹಾಕಿಕೊಂಡಿದ್ರು. ಅದರ ಜೊತೆಗೆ ಮತ್ತು ನಮ್ಮ ಗುರು ಮತ್ತು ರೇವಣಸಿದ್ದ ಮಂಗಳಿಗೆ ಇವರು ಎಲ್ಲರೂ ಕೂಡಿ ನಮ್ಮ ಹಿಂದಿನ ಕಾಲದಲ್ಲಿ ನಾವು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತೇಳಿ ಹೇಳಿದಾಗ ಆಯ್ತು. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಪಟುಗಳ ಒಂದು ಆಸೆ ಅನ್ನೋದ ಆಸೆಯಕ್ಕೆ ಏನಪ್ಪ ಅಂದ್ರೆ ನಾವು ಸ್ಪಂದನೆ ಮಾಡ್ತೀವಿ ಅಂತೇಳಿ ಈ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಒಳ್ಳೆಯ ರೀತಿಯಿಂದ ಇದನ್ನು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸಿದೆ. ಮತ್ತು ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಯಾರು ಸೋಲು ಮತ್ತು ಗೆಲುವು ಭಾಳ ಮುಖ್ಯ ಅಲ್ಲ, ಈ ಆಟದ ತಮ್ಮ ಪ್ರತಿಭೆಯನ್ನು ನಾವು ಆಟದ ಮುಖಾಂತರ ತೋರಿಸ್ಬೇಕು. ಮತ್ತು ಈ ಗ್ರೌಂಡಿನಲ್ಲಿ ಎಲ್ಲ ಒಂದು ಅಚ್ಚುಕಟ್ಟಾಗಿ ಇಡೀ ಗ್ರಾಮದ ಹೆಸರು ಒಂದು ಒಳ್ಳೆ ರೀತಿಯಲ್ಲಿ ಅಂತ ಬರಬೇಕು. ಮತ್ತು ಎಲ್ಲ ಮ್ಯಾನೇಜ್ಮೆಂಟ್ನವರಿಗೆ ಎಲ್ಲ ಗ್ರಾಮಸ್ಥರು ಒಂದು ಸಹಕಾರ ನೀಡಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳ್ತಾ ಇವತ್ತಿನ ಈ ಒಂದು ಟೂರ್ನಮೆಂಟ್ ಬಹಳ ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ಯಾಕಂದರೆ ನಮ್ಮ ಮಲ್ಲಪ್ಪಣ್ಣ ಹೊಸಮನಿಯವರು ಬಹಳ ಆಸಕ್ತಿಯಿಂದ ತನು ಮನ ಧನ ಹಾಗೂ ತಮ್ಮ ಸಹಕಾರದಿಂದ ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಿ, ಒಂದು ಒಳ್ಳೆ ಟೀ ಶರ್ಟ್ಗಳನ್ನು ಕೊಡುವ ಮುಖಾಂತರ ಈ ಒಂದು ಟೂರ್ನಮೆಂಟ್ಗೆ ಒಂದು ಮೆರುಗು ಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ನಾವೆಲ್ಲರೂ ಮಲ್ಲಪ್ಪಣ್ಣವರಾಗಿರ್ಬೋದು, ನಾವಾಗಿರ್ಬೋದು, ಮತ್ತು ವೇದಿಕೆ ಮೇಲೆ ಕೂತಂಥ ಎಲ್ಲ ನನ್ನ ನಾಯಕರು ಗೆಳೆಯರಾಗಿರ್ಬೋದು, ನಾವೆಲ್ಲರೂ ಈ ಥರ ನಾವು ಒಂದು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಪ್ರತಿಭೆಗಳು ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರನ್ನು ನಾವು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅದಕ್ಕಾಗಿ ಒಳ್ಳೆಯ ಅವರಂತೂ ಈಗ ಹೇಳಿದ್ದಾರೆ, ತಾವೆಲ್ಲರೂ ಶಿಸ್ತುಬದ್ಧಿನಿಂದ ನ್ಯಾಯಯುತವಾಗಿ ಒಂದು ಆಟವನ್ನು ಆಡಬೇಕು ಹಾಗೂ ಪ್ರತಿಭೆಯಿಂದ ತಾವು ಒಳ್ಳೆಯ ಆಟವನ್ನು ಪ್ರಶ್ನಿಸಿದರೆ ತಾವು ಗೆಲುವು ಸೋಲು ಅದು ಒಂದು ಸಹಜ, ಅದು ಒಬ್ಬರು ಗೆಲ್ತಾರೆ ಒಬ್ಬರು ಸೋಲ್ತಾರೆ. ಬಟ್ ಅದಕ್ಕೆ ನೀವು ಯಾರೂ ಮಾನ್ಯತೆ ಕೊಡದೆ ತಾವು ಆಟಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಆಟ ಆಡಿ ತಾವು ಶಿಸ್ತುಬದ್ಧಿನಿಂದ ಆಡಿದಾಗ ಈ ಊರಿನ ಕೀರ್ತನೆ ಬರ್ತದೆ ಮತ್ತು ಎಲ್ಲರ ಹೆಸರನ್ನು ಬರ್ತದೆ. ಅದಕ್ಕೆ ನಮ್ಮ ಎಲ್ಲರನ್ನ ಕರೆಸಿ ಇಲ್ಲಿ ಒಂದು ವಂದಿಸಿ ನಮ್ಮೆಲ್ಲರನ್ನು ಸತ್ಕರಿಸಿದ್ದಕ್ಕಾಗಿ ಗೆಳೆಯರು ಇದು ಬಸವ ಗೆಳೆಯರ ಬಳಗದ ಅವರಿಗೆ ನಾನು ಎಲ್ಲರನ್ನ ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕ ಕಲಬುರಗಿ ವಿಭಾಗ 371 ಜೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕಲಬುರಗಿ ವಿಭಾಗದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕ ಕಲಬುರಗಿ ವಿಭಾಗ 371 ಜೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕಲಬುರಗಿ ವಿಭಾಗ ಕಲಬುರಗಿಯ ವತಿಯಿಂದ ಇಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಶಿವಲಿಂಗಪ್ಪ ಗೌಳಿ, ಎಸ್ಎಸ್ ಮಂಠಾಳೆ, ಡಿ ದೇವೇಂದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2013ರಲ್ಲಿ ಕಲ್ಯಾಣ ಕರ್ನಾಟಕ ಭಾಗವನ್ನು ಇಲ್ಲಿ 371 ಜೆ ಅಂತ ಒಂದು ಸಂಹಿತೆಯಲ್ಲಿ ನಮಗೆ ಪ್ರತ್ಯೇಕವಾಗಿ ಮಾಡಿಕೊಟ್ಟಿದ್ದು ಭಾಳ ಸಂತೋಷದಾಯಕ ವಿಚಾರ. ಮತ್ತು ಈ ಭಾಗದ ಪ್ರಗತಿಪರ ಚಿಂತಕರು ಮತ್ತು ಹಿರಿಯರು ಪ್ರತಿನಿಧಿಗಳು ನಮ್ಮನ್ನು
ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಈ ಭಾಗಕ್ಕೆ ಒಂದು ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಇನ್ನುಳಿದ ಅಖಂಡ ಕರ್ನಾಟಕದ ಜನತೆ ಜೊತೆಗೆ ನಾವು ಕೂಡ ಪ್ರಗತಿಯತ್ತ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದುಳಿದ ಪ್ರದೇಶಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಕೊಡುವಲ್ಲಿ ಭಾಳ ಶ್ರೇಯಸ್ಸು ನಮ್ಮನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಭಾಳ ಸಂತೋಷದಾಯಕವಾಗಿ ಮತ್ತು ಅಷ್ಟೇ ಹರ್ಷೋಲ್ಲಾಸದಿಂದ ಅದನ್ನು ಸ್ವಾಗತಿಸಿದ್ದೇವೆ. ಆವತ್ತಿನ ದಿವಸ ಇವಾಗ ಕಳೆದ 8 ವರ್ಷಗಳು ಗತಿಸಿದರೂ ಇವತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು, ನಾವು ಏನು ಆಸೆ ಆಕಾಂಕ್ಷೆಗಳನ್ನು ಪಟ್ಟಿದ್ದೇವೆ, ಆ ಒಂದು ನಮಗೆ ಅಭಿವೃದ್ಧಿ ಪಥದತ್ತ ಸಿಗಬೇಕಾದ ಸೌಲಭ್ಯಗಳಿಂದ ತುಂಬ ನಾವು ಇನ್ನೂ ಆಶಾದಾಯಕವಾಗಿ ಹಾಗೆ ಉಳಿದಿದ್ದೇವೆ. ಯಾವೊಂದು ಕೆಲಸ ಕಾರ್ಯಗಳು ಇವತ್ತು ಪ್ರಗತಿಯತ್ತ ಹೋಗ್ತಾ ಇರುವುದನ್ನು ಗಮನಿಸ್ತಾ ತುಂಬ ವಿಷಾದನೀಯವಾಗಿರ್ತಕ್ಕಂಥ ಮಾತನ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೈಕ್ಷಣಿಕವಾಗಿ ವಿಶೇಷವಾಗಿ ಈ ಭಾಗಕ್ಕೆ ಕ್ರೀಡಾ ಮತ್ತು ದೈಹಿಕ ಶಿಕ್ಷಣ ವಿಭಾಗ ಭಾಳ ಪ್ರಗತಿಯತ್ತ ಸಾಧಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಭಾಳ ಸಂತೋಷ ಮತ್ತು ಆಶಾದಾಯಕವಾದ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀವಿ. ಕಳೆದ 8 ವರ್ಷಗಳಿಂದ ಸತತವಾಗಿ ಸಾಕಾಗಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಸಾಕಾಗಷ್ಟು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಮತ್ತು ಏನಾಗಬೇಕು ಈ ಭಾಗದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಅವ್ರ ಜೊತೆಗೆ ಹಂಚಿಕೊಂಡಿದ್ದೀವಿ. ಆದರೂ ಅವು ಯಾವನ್ನೂ ಅನುಷ್ಠಾನಗೊಳಿಸದೆ ಬರೀ ಪತ್ರಿಕೆಯಲ್ಲಿ ಮತ್ತು ಹೇಳಿಕೆಗಳಲ್ಲಿ ಉಳ್ಕೊಂಡು ಬಿಡ್ತಾ ಇದ್ದಾವೆ. ಯಾವೊಂದು ಪ್ರಗತಿಯತ್ತ ಸಾಧಿಸದೇ ಇರುವುದು ಭಾಳ ಒಂದು ದುಃಖಕರವಾದ ಸಂಗತಿ ನಮಗನ್ನಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಸಾಕಾಗಷ್ಟು ಕ್ರೀಡಾಪಟುಗಳಿದ್ದರು ಮತ್ತು ಜೊತೆಗೆ ದೈಹಿಕ ಶಿಕ್ಷಣದ ಅತ್ಯುನ್ನತವಾದ ಶ್ರೇಯಸ್ಸು ಒಳ್ಳೆಯ ಒಂದು ಅಭಿವೃದ್ಧಿ ಪಥದತ್ತ ಸಾಗುವಂಥ ಒಂದು ಸಂಶೋಧಕರು ಈ ಭಾಗದಲ್ಲಿ ಇದ್ದರೂ ಮತ್ತು ವಿಶ್ವವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಣದ ಒಂದು ವಿಭಾಗವನ್ನು ಭಾಳ ಅಭಿವೃದ್ಧಿ ಪಥದತ್ತ ಇದ್ದರೂ ಕೂಡ ನಮ್ಮ ಭಾಗಕ್ಕೆ ಬಹಳ ಒಂದು ಹಿನ್ನಡೆ ಆಗ್ತಾ ಇದೆ. ಯಾರು ಇದಕ್ಕೆ ಮೂಲವಾಗಿರ್ತಕ್ಕಂಥ ಏನು ಬೇಕು ಬೇಡಗಳನ್ನೋದ್ರ ಬಗ್ಗೆ ಸರಿಯಾದ ಒಂದು ಅರ್ಥವನ್ನು ನಮಗೆ ಕೊಡದೇ ಇರುವುದು ತುಂಬ ದುಃಖಕರವಾದ ಸಂಗತಿಯಾಗಿದೆ. ಅನುಷ್ಠಾನ ಮಾಡುವಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತಂದರೆ ಇವತ್ತು ಬಡ್ತಿಯಲ್ಲಿ ನಮಗೆ 371 ಜೆ ಬಡ್ತಿಯಲ್ಲಿ 7 ಜಿಲ್ಲೆಗಳನ್ನು ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ ನಮ್ಮ ಭಾಗದ ನೇರ ನೇಮಕಾತಿ ಆಗಿರ್ಬೋದು ಅಥವಾ ಬಡ್ತಿಯಾಗಿರ್ಬೋದು ಅಲ್ಲಿ ಯಾವೊಬ್ಬ ಶಿಕ್ಷಕರಿಗೂ ಕೂಡ ಸರ್ಕಾರಿ ನೌಕರಸ್ಥರಿಗೂ ಕೂಡ ಅಲ್ಲಿ ಒಂದು ಅನುಷ್ಠಾನ ಮಾಡದೇ ಇರುವುದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ ಇದೆ. ಸುಮಾರು 60 ಜನ ಬಡ್ತಿಯಿಂದ ನಾವೆಲ್ಲ ವಂಚಿತರಾಗಿದ್ದೇವೆ. ಇವತ್ತು ಕ್ಲಾಸ್ 1 ಕ್ಲಾಸ್ 2 ಅಧಿಕಾರಿಗಳಾಗಬೇಕಾಗಿತ್ತು. ನಾವು ದೈಹಿಕ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಇವತ್ತು MA MPED ಪದವೀಧರಾಗಿದ್ದರೂ ಕೂಡ ಆ ಬಡ್ತಿಯಿಂದ ಕೇವಲ ನಮ್ಮ ಭಾಗಕ್ಕಷ್ಟೇ ಸೀಮಿತ ಮಾಡಿಟ್ಟಿದ್ದರು. ಆ 24 ಜಿಲ್ಲೆಗಳಿಗೆ ನಮ್ಮನ್ನು ಬಡ್ತಿ ಕೊಡದೇ ಇರತಕ್ಕಂಥದ್ದು 8% ಬಡ್ತಿಯಲ್ಲಿ ನಮಗೆ ಹಿನ್ನಡೆ ಹಾಕಿ ಇವತ್ತು ಮತ್ತಷ್ಟು ನಮಗೆ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಬಡ್ತಿಯಿಂದ ವಂಚಿತರನ್ನಾಗಿ ಮಾಡಿರ್ಬೋದು, ಈ ಘಟನೆಯಿಂದ ತುಂಬ ದುಃಖಿತರಾಗಿದ್ದೇವೆ. ಅಷ್ಟೇ ಅಲ್ಲದೇ ಸುಮಾರು 20 ಜನ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥ ಪ್ರಸಂಗ ನಮಗಾಯಿತು. ಅದಕ್ಕಾಗಿ ಈ ಭಾಗದ ಪ್ರತಿನಿಧಿಗಳು ಮತ್ತು ಮಾನ್ಯ ಘನತೆಯತ್ತ ಸರ್ಕಾರ ನಮ್ಮ ಬಗ್ಗೆ ಎಚ್ಚೆತ್ತುಕೊಂಡು ಅತಿ ಶೀಘ್ರದಲ್ಲಿಯೇ ಈ ಒಂದು ಅನುಷ್ಠಾನ ಕೊಡಿಸಿ ನಮ್ಮ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ, ಬಡ್ತಿಯಲ್ಲಿ ಇರತಕ್ಕಂಥ ಸಿಗಬೇಕಾದ ಸೌಲಭ್ಯಗಳನ್ನು ನಮಗೆ ಸರ್ಕಾರದಿಂದ 371 ಜೆ ಅದು ಯಾವ ಮೂಲಭೂತ ಸೌಲಭ್ಯಗಳು ನಮಗೆ ಕೊಡಬೇಕಾಗಿತ್ತು ಅದನ್ನು ನಮಗೆ ಜಾರಿಗೊಳಿಸಿದರೆ ನಿಜವಾಗಲೂ ಇದು 371 ಜೆ ಕಲಂ ತಂದಿದ್ದು ಸಾರ್ಥಕವಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.